ರವಿವಾರ ಶ್ರಾವಣ ಹುಣ್ಣಿಮೆಯಂದು ಚಂದ್ರನೊಂದಿಗೆ ಗುರುಗ್ರಹದ ಹುಣ್ಣಿಮೆ ಖಗೋಲ ಪ್ರಿಯರಿಗೆ ಅದ್ಭುತ ಖುಷಿಯೋ ಖುಷಿ ನಮಗೆ ತಿಳಿದಿರುವಂತೆ ಹುಣ್ಣಿಮೆ ದಿನ ಸಂಪೂರ್ಣ ಚಂದ್ರ ಇಡೀ ರಾತ್ರಿ ಕಾಣುತ್ತೆ ಸಂಜೆಯಾಗುತ್ತಿದ್ದಂತೆ ಪೂರ್ವ ಆಕಾಶದಲ್ಲಿ ಚಂದ್ರೋದಯ ಇಡೀ ರಾತ್ರಿ ಆಕಾಶದಲ್ಲಿ ತಿರುಗುತ್ತಾ ಮುಂದಿನ ದಿನದ ಸೂರ್ಯೋದಯಕ್ಕೆ ಚಂದ್ರ ಅಸ್ತ ಆಗುತ್ತೆ ಇದೇ ರೀತಿ ವರ್ಷದಲ್ಲಿ ಕೆಲವು ದಿನ ಗುರುಗ್ರಹವು ಇಡೀ ರಾತ್ರಿ ಕಾಣುತ್ತೆ ಸಂಜೆಯಾಗುತ್ತಿದ್ದಂತೆ ಪೂರ್ವ ಆಕಾಶದಲ್ಲಿ ಉದಯಿಸಿ ಮುಂದಿನ ದಿನ ಸೂರ್ಯೋದಯಕ್ಕೆ ಅಸ್ತಮಿಸುತ್ತಾರೆ ರವಿವಾರ ಶ್ರಾವಣ ನಕ್ಷತ್ರ ಪಕ್ಕದಲ್ಲಿ ಚಂದ್ರನಿರುತ್ತದೆ ಹಾಗಾಗಿ ಶ್ರಾವಣ ಹುಣ್ಣಿಮೆಯ ಹೌದು ಮತ್ತೊಂದು ವಿಶೇಷವೆಂದರೆ ಚಂದ್ರ ಹಾಗೂ ಗುರುಗ್ರಹ ಜೊತೆಗೆ ಹುಣ್ಣಿಮೆ ಆಚರಿಸುತ್ತವೆ ಇದೊಂದು ಅಪರೂಪದ ವಿದ್ಯಮಾನ ಚಂದ್ರ ಗುರುಗ್ರಹ ಹಾಗೂ ಶ್ರಾವಣ ನಕ್ಷತ್ರ ಜೊತೆಗೆ ಕಾಣಿಸುತ್ತವೆ ದೂರದರ್ಶಕದಲ್ಲಿ ಗುರುಗ್ರಹ ನೋಡಲು ಇಡೀ ವರ್ಷದಲ್ಲಿ ಈ ತಿಂಗಳಿಡೀ ಒಳ್ಳೆಯ ಕಾಲ ಆಕಾಶದಲ್ಲಿ ನೋಡುವಾಗ ಚಂದ್ರನ ಗುರುಗ್ರಹಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ ಇದಕ್ಕೆ ಕಾರಣ ಚಂದ್ರ ಗುರುಗ್ರಹಕ್ಕಿಂತ ಚಿಕ್ಕದಾಗಿದ್ದರೂ ಭೂಮಿಗೆ ತುಂಬ ಹತ್ತಿರವಾಗಿರುವುದೇ ಕಾರಣವಾಗಿದೆ ವಾಸ್ತವವಾಗಿ ಚಂದ್ರ ಈ ದಿನ 374,484 ಕಿಲೋಮೀಟರ್ ದೂರದಲ್ಲಿದ್ದರೆ ಗುರುಗ್ರಹ ಭೂಮಿಯಿಂದ 36,50,00,000 ಕಿಲೋಮೀಟರ್ ದೂರದಲ್ಲಿದೆ ಸುಮಾರು 1,000 ಪಟ್ಟು ಆಳದಲ್ಲಿದೆ ಗುರುಗ್ರಹ ಚಂದ್ರನಿಗಿಂತ ಗುರುಗ್ರಹ ಅದೆಷ್ಟು ದೊಡ್ಡದೆಂದರೆ ಗುರುಗ್ರಹದ ಹೊಟ್ಟೆ ಖಾಲಿಯಾಗಿದ್ದರೆ 60,000 ಚಂದ್ರರನ್ನು ತುಂಬಬಹುದು ಎನ್ನುತ್ತಾರೆ ಖ್ಯಾತ ಖಗೋಳ ತಜ್ಞ ಡಾಕ್ಟರ್ ಎ.ಪಿ. ಭಟ್ ಪಕ್ಕದಲ್ಲಿ ಚಂದ್ರನ ಪಕ್ಕದಲ್ಲಿ ಗುರುಗ್ರಹ ಉಂಟು ಗುರುಗ್ರಹವೂ ಸಹ ಅದರ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಉಂಟು ನೋಡಿಕ್ ಭಾರಿ ಚಂದ ಅದೇ ಪಕ್ಕದಲ್ಲಿ ಶನಿಗ್ರಹ ಉಂಟು ಶನಿಗ್ರಹದ ಹುಣ್ಣಿಮೆ ಮೊನ್ನೆ ಆಗಸ್ಟ್ 2 ಆಗಿತ್ತು ಪಕ್ಕದಲ್ಲಿ ಶನಿಗ್ರಹ ಗುರುಗ್ರಹ ಚಂದ್ರ ಶ್ರವಣ ನಕ್ಷತ್ರ ಇದೆಲ್ಲ ಒಟ್ಟಿಗೆ ನೋಡಿಕ್ ತುಂಬಾ ಚಂದ ಅಂತ ನನಗೆ ಅನ್ಸುತ್ತೆ ಆಶ್ಚರ್ಯ ಅಂದ್ರೆ ಈ ಚಂದ್ರ 384,000 ಕಿಲೋಮೀಟರ್ ದೂರದಲ್ಲಿ ಇರೋದು ಭೂಮಿಯಿಂದ ಇವತ್ತು ಸುಮಾರು 374,000 ಕಿಲೋಮೀಟರ್ ದೂರ ಆದ್ರೆ ಇವತ್ತು ಗುರುಗ್ರಹ ಸುಮಾರು 58 ಕೋಟಿ ಕಿಲೋಮೀಟರ್ ದೂರದಲ್ಲಿ ಉಂಟು ತುಂಬಾ ಆಳದಲ್ಲಿ ಉಂಟು ನಂತರ ಗುರುಗ್ರಹ ಎಷ್ಟು ದೊಡ್ಡದು ಅಂದ್ರೆ ಸುಮಾರು 60,000 ಚಂದ್ರರನ್ನು ತುಂಬಿಸ್ಬೋದು ದೊಡ್ಡ ದೊಡ್ಡ ಗ್ರಹ ಅಷ್ಟು ಆಳದಲ್ಲಿ ಉಂಟು ಅದು ಪಕ್ಕದಲ್ಲಿ ಕಾಣುತ್ತೆ ಅದೇ ನೀವು ಶ್ರವಣ ನಕ್ಷತ್ರ ಆಲೋಚನೆ ಮಾಡಿದ್ರೆ ಅದು 14